ಸುವರ್ಣ ನಾನಿದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅನ್ಕೊಂಡ್ಯಾ? ನೀನು ಇಷ್ಟ ಬಂದ ಮಾಡು ಶ್ರವಣಿ, ಆದ್ರೆ ಎಲ್ಲರೂ ನನ್ನ ಕೃತಿಕ ಮಧ್ಯೆ ಎಲ್ಲ ಆಗಿದೆ ಅಂತಾನೆ ಅನ್ಕೊಂಡಿದ್ದಾರೆ. ಈಗ ಅವಳನ್ನ ಯಾರು ಮದುವೆ ಆಗೋದಿಲ್ಲ ಶ್ರವಣಿ, ಅವಳಿಗೆ ನನ್ನ ಮದುವೆ ಆಗೋ ಆಪ್ಷನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಯು ಬ್ಲಡಿ कूल कूल श्रावणी रसनोर बेरे इन्नू इल्ले इदारे इन अवर विषय गोत्तादरे कष्ट आगुत्ते अदक्के नीन एनु माड्तीया इवाग अंद्रे कृतिकात्र होगि नन्ने मद्वे आगो हागे हेळ्ती निन्नन्न मद्वे अदु ई जन्मदल्लि साध्य इल्ल नोडोण यार गेल्तारे यार सोल्तारे अंत निनगे सद्यदल्ले गोत्तागुत्ते इट्स मै चालेंज ಪ್ರಾಣ ತಗದ್ರು ಪಾಪ ಸುತ್ತಕೊಳ್ಳೋದಿಲ್ಲ ಅನ್ಸುತ್ತೆ. ಮೇಡಂ ಈ ಮೆಡಿಸಿನ್ಸ್ ತಗೋಬನ್ನಿ. चिक् हुड़ग आदरू निन्गे हेळ्तिदेन केळु निशाना जयदेव इंद दूर इट्सोदे ओळ्ळेदु सूर्य निनगे सुम्मने इरोदक्के आगोदिल्ल निनगे याके जय बग्गे हेळ्ते इरोदन्नेल्ल हेळ्तिद्दे नन्न मगन जोते नानु मातड्दे निनगे एनु प्रॉब्लम सच्चु इल्लि केळु सच्चु ड्रैवर् जोते मनेगे होगु बर्तीनि होगु ಈ ರೀತಿ ಒಳ್ಳೆ ಅಂತ ಆಕ್ಟಿಂಗ್ ಮಾಡೋದನ್ನ ನನ್ನತ್ರ ಇಟ್ಕೋಬೇಡ. ಸಚ್ಚುತ್ರ ಏನು ಹೇಳ್ತಿದ್ದ? ನನ್ನ ಜೈ ಮದುವೆ ನಿಂತ ಹೋಗಿದ್ದು ಒಳ್ಳೆದಾಯ್ತು ಅಂತನಾ? ಏಯ್, ನಿನ್ನ ತಲೆಯಲ್ಲಿ ಬ್ರೈನ್ ಅನ್ನೋ ವಸ್ತು ಏನಾದರೂ ವರ್ಕ್ ಆಗ್ತಿದ್ರೆ ಅದನ್ನ ಸ್ವಲ್ಪ ಯೂಸ್ ಮಾಡು. ಆಗ್ಲಾದರೂ ನಿಮಗೆ ಅರ್ಥ ಆಗಬಹುದು. ನಿನ್ನೇನು ದೇವರು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ? ನೀನು ಶ್ರಾವಣಿ ಮದುವೆ ಆಗಿದ್ದು ಯಾಕೆ ಅಂತ ಹೇಳಲ್ಲ. ದೀಕ್ಷಾನ ನನ್ನಿಂದ ದೂರ ಮಾಡಬೇಕು ಅಂತ ಆಗ ದೀಕ್ಷಾನ ನನ್ನಿಂದ ದೂರ ಮಾಡಿದ್ರಿ. ಈಗ ಸಚ್ಚುನ ನಿಮ್ಮ ಕಡೆ ಎಳ್ಕೋಬೇಕು ಅಂತ ನೋಡ್ತಿದೀರಾ? ಇದೆ ಅಲ್ವಾ ನಿನ್ನ ಪ್ಲಾನ್? ಸೇಟ್ ತಿರಿಸ್ಕೊಳ್ತಿದ್ದೀಯಾ? ನಿನ್ನನ್ನ ಪ್ರೀತಿ ಮಾಡ್ದೆ, ನಿನ್ನಿಂದ ದೂರ ಆದೆ, ಅದಕ್ಕೆ ಈ ರಿವೆಂಜ್ ಅಲ್ಲನ? ನಾನು ಅಷ್ಟು ಸುಲಭವಾಗಿ ಸೋಲು ಒಪ್ಕೊಳ್ಳೋದಿಲ್ಲ. ನೆನಪಲ್ಲಿಟ್ಕೋ. ಅಷ್ಟೇ ಅಲ್ಲ, ನಿನ್ನ ಹೆಂಡತಿ ಅವಳ ತಂಗಿ ಮಾಡಿರೋ ತಪ್ಪಿಗೆ ತಕ್ಕ ಶಿಕ್ಷೆ ಅನುಭವಿಸಲೇಬೇಕು. ಮುಂದೇನಾಗುತ್ತೆ ಅಂತ ನೋಡ್ತಿರು. ನಿಶಾ, ನಿಜ ಏನು ಅಂತ ನಿಮಗೆ ಗೊತ್ತಾಗಬೇಕಲ್ವಾ? ನನ್ನ ಜೊತೆ ಬನ್ನಿ. ಇದೆಲ್ಲ ಜೈ ಮಾಡಿರೋದು ಅಂತ ಹೇಳ್ತೀಯಲ್ವಾ? ಈ ಕೆಲಸ ಎಲ್ಲ ನೀನು ನಿನ್ನ ತಂಗಿ ಮಾಡಿರೋದು. ಅರೆ, ನೀವು ಹಾಸ್ಪಿಟಲ್ ಒಳಗಡೆ ಬನ್ನಿ, ನಿಮಗೆ ಗೊತ್ತಾಗುತ್ತೆ. ಗರಿ ಜಾ 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 ನಿದನಿ ಜಾ ರೆ ಗರಿ ಜಾ ಜಾ ಜಾ
ನಿದ ದರೆ ನಿಜ ಸರಿ ಗರಿ ಡಾಕ್ಟರ್ ನನ್ನ ಹತ್ರ ಯಾವ ವಿಚಾರ ಹೇಳಿದ್ರು ಅದನ್ನ ನಿಶಾ ಅವ್ರಿಗೂ ಸ್ವಲ್ಪ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಯಾವ ವಿಷಯ ಮೇಡಮ್ ಅದೆ ಕೃತಿಕಾ ಬಗ್ಗೆ ರಿಕವರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ನಲ್ಲ ಅದು ಅದಲ್ಲ ಡಾಕ್ಟರ್ ಅದು ನನ್ನ ಪರ್ಸನಲ್ ಆಗಿ ಕರ್ಕೊಂಡು ಬಂದು ಮಾತಾಡಿದ್ರಲ್ಲ ಆ ವಿಷಯ ನನಗೇನು ಗೊತ್ತಾಗ್ತಿಲ್ಲ ಮೇಡಮ್ ಯಾವ ವಿಚಾರ ಹೇಳಿ ಡಾಕ್ಟರ್ ನೀವು ಕೃತಿಕನ ಡೀಟೇಲ್ ಆಗಿ ಚೆಕಪ್ ಮಾಡಿದ್ರಿ ಅಂತ ಹೇಳಿದ್ರಲ್ಲ ಹಾಗೆ ಅವಳ ಹತ್ರ ಯಾರೂ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರಿ ನಾನು ಯಾವಾಗ ಆ ರೀತಿ ಹೇಳಿದೆ ಮೇಡಮ್ ನನಗೆ ಅಷ್ಟೊಂದು ಟೈಮ್ ಕೂಡ ಇರಲಿಲ್ಲ ಅದು ಅಲ್ಲದೆ ಅಷ್ಟೆಲ್ಲ ಚೆಕಪ್ ಮಾಡೋದಕ್ಕೆ ಇದೇನು ರೇಪ್ ಕೇಸ ಸುಯಿಸೈಡ್ ಕೇಸ್ ಅಲ್ವಾ ಜಸ್ಟ್ ಸ್ಟಿಚಸ್ ಹಾಕ್ಬಿಟ್ಟು ಬ್ಲಡ್ ಕೊಟ್ಟಿದ್ದೀವಿ ಅಷ್ಟೇ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಡಾಕ್ಟರ್ 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 ನೀವು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದೀರಾ ಡಾಕ್ಟರ್ ಡಾಕ್ಟರ್ ಪ್ಲೀಸ್ ಸೂರ್ಯ ನಿನ್ನ ಹೆಂಡತಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅನ್ಸುತ್ತೆ ಅಯ್ಯೋ ಇಲ್ಲ ನಿಶಾ ನನ್ನ ಮಾತು ಕೇಳಿ ಕೃತಿಕಾಗಿ ಏನೂ ಆಗಿಲ್ಲ ಅಂತ ಈ ಲೇಡಿ ಡಾಕ್ಟರ್ ನನ್ನ ಹತ್ರ ಹೇಳಿದ್ದು ಆದ್ರೆ ಈಗ ನೋಡಿದ್ರೆ ಜೈದೇವ್ ನನಗೆ ಮೋಸ ಮಾಡ್ತಿದ್ದಾನೆ ಅಂತ ಪ್ರೂವ್ ಮಾಡೋದಕ್ಕೆ ಹೊರಟಿದ್ಯಾ ಬಲವಂತವಾಗಿ ಡಾಕ್ಟರ್ ಹತ್ರ ಹೇಳಿಸೋದ್ರಿಂದ ಏನೂ ಪ್ರಯೋಜನ ಇಲ್ಲ ಸೂರ್ಯ ನಿನ್ನ ಹೆಂಡತಿಗೆ ಬೇರೆ ಯಾವುದಾದ್ರೂ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡು ನಾನ್ಸೆನ್ಸ್ ನಿಶಾ ನಿಶಾ ನನ್ನ ಮಾತು ಕೇಳಿ ಅವ್ರು ಹೇಳಿದ್ದೆಲ್ಲ ನಿಜ ನಿಶಾ ಶ್ರವಣಿ ಶ್ರವಣಿ ಸೂರ್ಯ ಆ ಡಾಕ್ಟರ್ ನನ್ನ ಹತ್ರ ಯಾಕೆ ಸುಳ್ಳು ಹೇಳಬೇಕು ನಾನು ನಿನ್ನ ನಂಬ್ತೀನಿ ಸೂರ್ಯ ರಿಲ್ಯಾಕ್ಸ್ ನಿನ್ನ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ ಬಾ ಅಲ್ಲಿ ಕೂತ್ಕೊಂಡು ನೀರು ಕುಡಿಯುವಂತೆ ಬಾ ಸೂರ್ಯ ಏನಿದೆಲ್ಲ ನೀವಿಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ನನ್ನ ಕಡೆಯಿಂದ ಸ್ಮಾಲ್ ಎಲ್ರಿಗೂ ಅವ್ರದೇ ಆದಂಥ ಪರ್ಸ್ನಲ್ ಇಶ್ಯೂಸ್ ಇದ್ದೇ ಇರುತ್ತೆ ಮೊದಲು ಇಲ್ಲಿಂದ ಹೊರಡ್ತೀರಾ ಹೋಗ್ತೀನಿ ಸಮಾಧಾನ ಮಾಡ್ಕೊಳ್ಳಿ ರಾವಣಿ ಏನೇ ಪ್ರಯತ್ನ ಮಾಡಲಿ ಅದನ್ನೆಲ್ಲ ನಾನು ನೋಡ್ಕೋತೀನಿ ಆದರೆ ನಿಶಾಗೆ ಯಾವುದೇ ಕಾರಣಕ್ಕೂ ನಿಜ ಏನು ಅಂತ ಗೊತ್ತಾಗಬಾರ್ದು ಇದೆಲ್ಲ ತಪ್ಪು ಸೂರ್ಯ ಒಬ್ರು ಡಾಕ್ಟರ್ ಆಗಿ ಹೇಗ್ ಸುಳ್ಳು ಹೇಳ್ತಾರೆ ನೋಡಿ ಐ ಜಸ್ಟ್ ಕಾಂಟ್ ಬಿಲೀವ್ ದಿಸ್ ಇದೆಲ್ಲ ಜೈದೇವ್ ದುಡ್ಡು ಕೊಟ್ಟು ಇಲ್ಲ ಹೆದರ್ಸಿ ಹೀಗೆಲ್ಲ ಮಾಡ್ತಿದ್ದಾನೆ ಈಗ ನಾವೇನೂ ಮಾಡೋಕ್ಕಾಗಲ್ಲ ಶ್ರವಣಿ ಮೀಡಿಯಾದವರೆಲ್ಲ ಅವನ ಪರವಾಗೇ ಇದ್ದಾರೆ ನೋಡು ನಾವೀಗ ಸ್ವಲ್ಪ ಕೇರ್ಫುಲ್ ಆಗಿ ನಡ್ಕೋಬೇಕು ಅದು ಅಲ್ಲದೆ ಪಾಪ ಕೃತಿಕಾಗೀಗ ಮೆಂಟಲಿ ಟಾರ್ಚರ್ ಆಗ್ತಿದೆ ಅವಳನ್ನ ಮೊದಲು ತರ ಮಾಡೋದು ನಮ್ಮ ಜವಾಬ್ದಾರಿ ಅಲ್ವಾ ನನಗೆ ಕೋಪ ಬರ್ತಿದೆ ನನಗೆ ಗೊತ್ತು ನನಗೂ ಎಷ್ಟು ಕೋಪ ಬರ್ತಿದೆ ಅಂದ್ರೆ ಅವನನ್ನ ಅಲ್ಲೇ ಅಡ್ಡಡ್ಡ ಕತ್ತಿಸಾಕ್ಬೇಕು ಅನ್ನೋಷ್ಟು ಕೋಪ ಬರ್ತಿದೆ ಆದ್ರೂ ಸುಮ್ಮನಿದ್ದೀನಿ
ಯಾಕೆ ಹೇಳು? ಕೃತಿಕ ಅರುಣ್ಗೋಸ್ಕರ. ಶ್ರಾವಣಿ ಇಲ್ಲಿ ಕೇಳು, ಅಳ್ಬೇಡ ಅಳ್ಬೇಡ ಶ್ರಾವಣಿ, ಪ್ಲೀಸ್ ನೋಡು. ಕೃತಿಕ ಗಂಟಿರೋ ಕಳಂಕನ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಿ. ಕಣ್ಣಿರೋಸ್ಕೋ, ಅಳ್ಬೇಡ ಅಳ್ಬೇಡ ಶ್ರಾವಣಿ, ನಿನ್ ಮನೆಗೆ ಹೋಗು. ನನ್ನ ಮಾತು ಕೇಳು, ತಗೋ ನೀರು ಕುಡಿ. ಮನೆಗೆ ಹೋಗಮ್ಮ ಪ್ಲೀಸ್. ಶ್ರಾವಣಿ ನನ್ನ ಮಾತನ್ನ ಸ್ವಲ್ಪ ಕೇಳಮ್ಮ, ನನಗೆ ಎಷ್ಟೊಂದು ಕೆಲಸ ಇದೆ ಗೊತ್ತಾ? ಈಗ ಆ ರೋಮಿಯೋ ಜೂಲಿಯೆಟ್ನ ಒಂದು ಮಾಡೋ ಕೆಲಸ ನನ್ನ ಮೇಲಿದೆ. ಗುಡ್, ಈಗ ಮನೆಗೆ ಹೋಗು. ಇಲ್ಲ ಅಂದರೆ ದೀಕ್ಷಾಮ ಬಂದ್ಬಿಟ್ಟು ಕ್ಲಾಸ್ ತಗೊಂತಾಳೆ. ಗುಡ್, ಈಗ ಮನೆಗೆ ಹೋಗು ಪ್ಲೀಸ್. ಹುಷಾರು. ರಜನಿ ಅವ್ರ ಫ್ಯಾನ್, ನಿಮ್ಗೆ ಅಳೋದಕ್ಕೂ ಬರೋದಿಲ್ವಲ್ರಿ? ಆದ್ರೂ ಒಂದು ವಿಷಯನ ಪ್ರೂವ್ ಮಾಡ್ಬಿಟ್ರಿ, ನಿಮಗೆ ತೊಂದರೆ ಕೊಡೋಣ ನೀವು ಅಷ್ಟು ಹೋಗ್ಬಿಡಲ್ಲ. ಹೌದು, ಇದನ್ನೆಲ್ಲ ಹೇಗೆ ಮಾಡ್ಕೊಂಡೆ ಕೃತಿ? ಪಾವ ಯುನೋ ವಾಟ್, ನಿಜಕ್ಕೂ ಕೈ ಕುಯ್ಕೊಳ್ಳೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಅದಕ್ಕೂ ಧೈರ್ಯ ಬೇಕು ಕೃತಿ. ಇದನ್ನೆಲ್ಲ ಪ್ಲಾನ್ ಮಾಡೋ ಬದಲು ನೀನು ನಿದ್ರೆ ಮಾತ್ರೆ ತಗೊಂಡಿದ್ರೆ ಡೈರೆಕ್ಟಾಗಿ ಟಕ್ ಕೆಲಸ ಆಗ್ಬಿಟ್ಟಿರೋದಪ್ಪ. ನಮಗೂ ಇಲ್ಲಿ ಓಡಾಡೋ ತೊಂದರೆ ತಪ್ಪಿರೋದು. ಎಲ್ಲರೂ ನಿನಗೋಸ್ಕರ ಬಂದು ನೋಡಿದ್ರೆ ಇಲ್ಲಿ ನಿನಗೇನೂ ಆಗಿಲ್ಲ. ಒಳ್ಳೆ ರೌಡಿ ರಾಥೋಡ್ ಥರ ಆರಾಮಾಗಿ ಮಲ್ಕೊಂಡಿದ್ಯಾ ಕೃತಿ? ನಿನ್ನ ಎಫರ್ಟು ವೇಸ್ಟ್ ಆಗೋಯ್ತಲ್ವಾ? ಪಾಪ ರೇಕ್ಸ್ ಸಾಕು. ಓಕೆ, ಅದರಲ್ಲಿ ನಿನಗೊಂದು ಸರ್ಪ್ರೈಸ್ ಇದೆ ಮೇಲೆದ್ದಳು. ಹ್ಞೂ, ಗುಡ್ ಗರ್ಲ್. ಅಷ್ಟೇ ಅಲ್ಲ ಕೃತಿ, ನೀನು ಅವತ್ತು ನಮ್ಮಿಬ್ಬರು ಸ್ಟಾಫ್ ಕೊಡ್ತಿದ್ಯಲ್ಲ, ಅವ್ರು ಇವತ್ತು ನಿನ್ ಕಂಡ್ರೆ ಹೆದರ್ತಾರೆ ಗೊತ್ತಾ? ವಾ ವಾ ವಾ, ಏನವ ಇಟ್ಟಿದ್ಯಮ್ಮ ನೀನು, ಮೆಚ್ಚಲೇಬೇಕು. ಅದೇನೇ ಡೈಲಾಗು, ರೈಟಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ಇದೆ, ಲೆಫ್ಟಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ. ಇಸ್ ಯೋರ್ಸ್ ವೆರಿ ಫನ್ನಿ ಬಾಬಾ. ಅರೆ ತಮಾಷೆ ಅಲ್ಲ, ನಿಜವಾಗ್ಲು. ಪ್ರೀತಿ, ನಿನಗೊಂದು ಸರ್ಪ್ರೈಸ್ ಇದೆ. ಏನು ಗೊತ್ತಾ? ನಿನ್ನನ್ನು ಮೀಟ್ ಮಾಡೋದಕ್ಕೆ ಯಾರೋ ಬಂದಿದ್ದಾರೆ. ಯಾರು ಅಂತ ಹೇಳು ನೋಡೋಣ. ಕಮಾನ್ ಗೆಸ್ 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 ಗೆಸ್. ನೀನಲ್ಲಿ ಗೆಸ್ ಮಾಡ್ತೀಯಾ? ನಾನೇ ಕರೀಲ. ಅರುಣ್ ಬಾಬಾ ಬೇಡ, ಪ್ಲೀಸ್ ಬೇಡ ಬಾಬಾ. ನಂಬಿಕೆನೆ ಇಲ್ವಾ ಕೃತಿ? ನನ್ನ ಒಬ್ಬನ್ನ ಬಿಟ್ಟು ಹೋಗೋದಕ್ಕೆ ಹೇಗ್ ಮನ್ಸಾಯ್ತು ನಿನಗೆ? ನೀನ್ ಹೊರಟೋದ್ರೆ
ನಾನು ಇಲ್ಲೊಬ್ಬನೇ ಇದ್ದೆ ಏನು ಮಾಡ್ಲಿ ನಾನು ನಿನ್ನ ಜೊತೆ ಅರುಣ್ ಪ್ಲೀಸ್ ಯಾರೋ ಏನು ಹೇಳಿದ್ರು ಅಂತ ಅದನ್ನೆಲ್ಲ ನಾನು ನಂಬಿಡ್ತೀನಿ ಅನ್ಕೊಂಡಿದ್ಯಾ ನಮ್ಮ ಪ್ರೀತಿ ಅಷ್ಟೊಂದು ವೀಕ್ ಅಲ್ಲ ಕೃತಿ ನನಗೆ ನನ್ನ ಕೃತಿ ಮೇಲೆ ನಂಬಿಕೆ ಇದೆ ಐ ಬಿಲೀವ್ ಯು ಕೃತಿ ಇನ್ನೊಂದು ಸರಿ ಈ ರೀತಿ ಏನಾದ್ರು ಮಾಡಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ನೆನಪಲ್ಲಿ ಇಟ್ಕೋ ಸಾರಿ ಬಾಯಿ ಮುಚ್ಚು ನಿನ್ನ ಬಿಟ್ಟು ನನ್ನ ವಂಶಣನೂ ಇರೋದಿಲ್ಲ ಅಂತ ನಿನಗೆ ಗೊತ್ತಿಲ್ವ ಕೃತಿ ಐ ಲವ್ ಯು ಯಾರ್ ಐ ಆಮ್ ಸಾರಿ ಅರುಣ್ ಮದುವೆ ಯೋಗ್ಯತೆನೂ ಇಲ್ಲ ಹಲೋ ಕಾಮಿನಿ ನಾನೊಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಕೊಡೋದಕ್ಕೆ ರೆಡಿ ಇದ್ದೀನಿ ಜಯದೇವ್ ಕೃತಿಕಾ ಸ್ಕ್ಯಾಂಡಲ್ ಬಗ್ಗೆ ಅಂತ ತಿಳ್ಕೊಬೇಡ ಒಂದು ಹೆಣ್ಣು 6 ವರ್ಷದಿಂದ ಮದುವೆ ಆಗೋದಕ್ಕೆ ಕಾಯ್ತಿದ್ಲು ಅವಳಿಗಾಗಿರೋ ಮೋಸದ ಬಗ್ಗೆ ಕೇಳುದಿಲ್ವಾ ನೀನು ತಾನ್ ಹೆತ್ತ ಮಗುನ ಅವಳಿಂದ ದೂರ ಮಾಡಿರೋ ಸೌತಿ ಬಗ್ಗೆ ಕೇಳುದಿಲ್ವಾ ನೀನು ಒಬ್ಬ ಇಂಡಸ್ಟ್ರಿಯಲಿಸ್ಟ್ ತನ್ನ ಎಕ್ಸ್ ವೈಫ್ಗೆ ಹೇಗೆಲ್ಲ ಕಷ್ಟಗಳನ್ನ ಕೊಡ್ತಿದ್ದಾನೆ ಅಂತ ಜನರಿಗೆ ತಿಳಿಸೋದಿಲ್ವಾ ನೀನು ಪ್ಲೀಸ್ ಕಾಮಿನಿ ನನಗೊಂದು ಇಂಟರ್ವ್ಯೂ ಮಾಡಿಸು ತುಂಬಾ ಕೆಟ್ಟವ ಇಟ್ಸ್ ಮ್ಯಾನ್ ಜಯದೇವ್ ಇಷ್ಟು ಕೀಳ್ಮಟ್ಟ ಕಿಳಿತಾನೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಲ್ಲ ಡಾಕ್ಟರ್ಗೆ ದುಡ್ಡು ಕೊಟ್ಟು ಕೊಂಡ್ಕೋತಾನಲ್ಲ ಇವನ್ಗೆ ಏನು ಹೇಳೋಣ ನಾನು ಹಂಗೂ ನಿಶಾಗ ಅರ್ಥ ಅಯ್ಯೋ ಅಯ್ಯೋ ಅಕ್ಕೆ ಅಯ್ಯೋ ಶ್ರಾವಣಿ ಇದೇನ್ ಮಾಡ್ಕೊಂಡೆ ನೀನು ನಿಧಾನ ಅಕ್ಕೆ ತಗೊಳ್ಳಿ ತಣ್ಣೀರಲ್ಲಿ ನಿಮ್ಮ ಕೈ ಇರುತ್ತೆ ರಕ್ತ ಕಮ್ಮಿ ಆಗಿ ತಗೊಳ್ಳಿ ಇಲ್ಲ ಇಲ್ಲ ಐ ಆಮ್ ಓಕೆ ಐ ಆಮ್ ಆಲ್ ರೈಟ್ ಒಂದು ನಿಮಿಷ ಇರಿ ನನಗೆ ಬೇಗ ಬ್ಯಾಂಡೇಜ್ ತಗೊಂಡ್ಬಿ ಏನಾಗೈತೆ ಶ್ರಾವಣಿ ನಿನಗೆ ಒಸಿ ಸಮಾಧಾನವಾಗಿ ಯೋಚನೆ ಮಾಡವ ಯಾಕೆ ಹೀಗೊಂದು ಟೆನ್ಷನ್ ತಗತೀಯ ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಪ್ರಿಯಾಂಕಾ ಜಯದೇವ್ ಕೆಟ್ಟವನು ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಎವಿಡೆನ್ಸು ಸಿಗ್ತಾ ಇಲ್ಲ ಕೃತಿಕನ ಈ ಸ್ಥಿತಿಲಿ ನೋಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಐ ಆಮ್ ಸೋ ಹೆಲ್ಪ್ಲೆಸ್ ಐ ಆಮ್ ಸಾರಿ ತೊಂದ್ರೆ ನಗ ಅವಳೆ ನನಗೆ ಈಟೊಂದು ಸಹಾಯ ಮಾಡಿರಿ ಇವಳಿಗೆ ಏನಾರ ಒಂದು ದಾರಿ ಹುಡುಕೊಡ್ಲೇಬೇಕು